ಹಾರೋಗೇರಿ ಪಟ್ಟಣದಲ್ಲಿ ಪರಿಸರ ಸ್ನೇಹಿ ವಿದ್ಯುತ್ ಚಾಲಿತ ಆಟೋ ರಿಕ್ಷಾ ಬಳಸಿಕೊಂಡು ಘನತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದು ರಾಜ್ಯದಲ್ಲಿ ಮಾದರಿಯಾಗಿದೆ. ವ್ಯಾಪ್ತಿಯ ಮನೆ ಹಾಗೂ ಅಂಗಡಿಯ ಮಾಲೀಕರಿಗೆ ಮತ್ತು ಅರ್ವೋದಾರರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ತಾವು ತಮ್ಮ ಮನೆ ಹಾಗೂ ಅಂಗಡಿಗಳಿಂದ ಬಂದಂತಹ ಕಸ ಅಥವಾ ತ್ಯಾಜ್ಯಗಳನ್ನು ಹಸಿ ಕಸ, ಒಣ ಕಸ ಮತ್ತು ಹಾನಿಕಾರಕ ಕಸವನ್ನಾಗಿ ವಿಂಗಡಿಸಿ ಪುರಸಭೆ ವಾಹನಕ್ಕೆ ತಪ್ಪದೆ ನೀಡಬೇಕು. ಹಾರೂಕೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಪರಿಸರ ಸ್ನೇಹಿ ವಿದ್ಯುತ್ ಚಾಲಿತ ಆಟೋ ರಿಕ್ಷಾ ಬಳಕೆ ಮಾಡಿಕೊಂಡು ಘನತ್ಯಾಜ್ಯ ವಿಲೇವಾರಿ ಮಾಡುತ್ತಿರುವುದು ರಾಜ್ಯದಲ್ಲಿ ಮಾದರಿಯಾಗಿದೆ. ರಾಜ್ಯದಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಹಾರೂಗೇರಿ ಪಟ್ಟಣದಲ್ಲಿ ಕಳೆದ 2015ರಲ್ಲಿ ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೊಂಡು ಪುರಸಭೆಯಾಗಿ ಪರಿವರ್ತನೆಗೊಂಡಿದೆ. ಹೀಗಾಗಿ ಹಾರೂಗೇರಿ ಪಟ್ಟಣವನ್ನು ಮಾದರಿ ಪಟ್ಟಣವನ್ನಾಗಿ ರೂಪಿಸಬೇಕೆನ್ನುವ ಸದಾಶಯದೊಂದಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪೌರ ಕಾರ್ಮಿಕರು ಪಣತೊಟ್ಟು ಪಟ್ಟಣದ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕೆಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಪ್ರತಿದಿನ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡಲು ಡೀಸೆಲ್ ಮತ್ತು ಪೆಟ್ರೋಲ್ ಮೂಲಕ ಹೊಗೆ ಬಿಡುವ ವಾಹನ ಬಳಕೆ ನಿಷೇಧಿಸಿ ಅದರ ಬದಲಾಗಿ ಪರಿಸರ ಸ್ನೇಹಿ ವಿದ್ಯುತ್ ಚಾಲಿತ ರಿಕ್ಷಾ ಮೂಲಕ ಕಸ ಸಂಗ್ರಹಣೆ ಮಾಡುತ್ತಿರುವುದು ಸಾರ್ವಜನಿಕರ ಗಮನ ಸೆಳೆದಿದೆ. ಪರಿಸರ ಸ್ನೇಹಿ ಆಟೋ ರಿಕ್ಷಾದಲ್ಲಿ ಹಸಿ ಕಸ, ಒಣ ಕಸ ಬೇರ್ಪಡಿಸಿ ಸ್ವಚ್ಛತೆಗೆ ಅನುವು ಮಾಡಿದ್ದಾರೆ. ಅತಿ ವೇಗವಾಗಿ ಪಟ್ಟಣ ಬೆಳೆಯುವುದರಿಂದ ಪುರಸಭೆ ಅಧಿಕಾರಿಗಳು ಬಹಳಷ್ಟು ಬದಲಾವಣೆ ತಂದಿದ್ದಾರೆ. ಇದೇ ರೀತಿ ಇನ್ನುಳಿದ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂತಹ ವಿದ್ಯುತ್ ಚಾಲಿತ ಆಟೋ ರಿಕ್ಷಾಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡಿದರೆ ಸರ್ಕಾರಕ್ಕೂ ಉಳಿತಾಯವಾಗಬಹುದು ಎಂದು ಹಾರೂಗೇರಿಯ ನಿವಾಸಿ ಡಾಕ್ಟರ್ ರತ್ನಾ ಬಾಳಪ್ಪನವರ್ ಅಭಿಪ್ರಾಯಪಟ್ಟರು. ವಿಶೇಷವಾಗಿ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶವನ್ನ ನಾವಿಲ್ಲಿ ಜಾಹೀರುಪಡಿಸಬೇಕು ಅಂತಂದ್ರೆ, ಬೋರಣ್ಣವರ ಮುಂದಾಲೋಚನೆ ಮತ್ತು ಪರಿಸರ ಕಾಳಜಿಯ ವಿಚಾರದಿಂದ ವಿದ್ಯುತ್ ಚಾಲಿತ ವಾಹನಗಳನ್ನ ತಂದು ಬಹಳಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ದಿನಕ್ಕೆ 20 ಪೈಸೆಯಲ್ಲಿ 1 ಕಿಲೋಮೀಟರ್ಗೆ ಇದು ಓಡುವಂತ ವಾಹನ ಆಗಿರೋದ್ರಿಂದ ಪೆಟ್ರೋಲ್ ಹಾಕಿ ಓಡುವಂತ ವಾಹನಗಳು ಪರಿಸರ ಮಾಲಿನ್ಯವನ್ನೇ ಹೆಚ್ಚು ಮಾಡ್ತವೆ. ಆ ಕಾರಣದಿಂದ ಇಲ್ಲಿ ಬದಲಾಯಿಸಿಕೊಂಡಂತಹ ವಿದ್ಯುತ್ ಚಾಲಿತ ಯಂತ್ರಗಳನ್ನ ವಾಹನಗಳನ್ನ ನಮ್ಮ ದೇಶದ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ, ಪ್ರತಿ ನಗರ ಪುರಸಭೆಗಳಲ್ಲಿ ಇಂತಹ ವಾಹನಗಳನ್ನ, ವಿದ್ಯುತ್ ಚಾಲಿತ ವಾಹನಗಳನ್ನ ಬಳಸಿದ್ದೇ ಆದಲ್ಲಿ ಇದು ಒಂದು ಪರಿಸರ ನೈರ್ಮಲ್ಯದ ಭಾಗವಾಗಿ ನಿಲ್ತದೆ ಅನ್ನುವಂತಹ ವಿಚಾರ ನಮ್ಮದಾಗಿದೆ. ಈ ಒಂದು ಯಶಸ್ಸು ಪ್ರಥಮ ಬಾರಿಗೆ ಇಲ್ಲಿ ಬೋರಣ್ಣವರು ಚಾಲನೆ ಮಾಡಿದ್ರಿಂದ ಆ ಪ್ರಥಮ ಯಶಸ್ಸು ಅವರಿಗೆ ದೊರೆಯಲಿ. ಇನ್ನಷ್ಟು ಭಾರತದಾದ್ಯಂತ ಇಂತಹ ವಿದ್ಯುತ್ ಚಾಲಿತ ವಾಹನಗಳನ್ನ ಬಳಸಿ ಪರಿಸರ ನೈರ್ಮಲ್ಯವನ್ನ ಕಾಪಾಡಲಿ ಅನ್ನುವಂಥದ್ದು ನಮ್ಮ ಅಭಿಮತ. ಈ ನಿಟ್ಟಿನಲ್ಲಿ ಬೋರಣ್ಣವರಿಗೆ ನಾವು ಹಾರ್ದಿಕ ಶುಭಾಶಯಗಳನ್ನ, ಧನ್ಯವಾದಗಳನ್ನ ಸೂಚಿಸುತ್ತೇವೆ. ಬ್ಯಾಟರಿ ಆಧಾರಿತ ಆಟೋ ರಿಕ್ಷಾ, ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ರಹಿತವಾದ ಈ ವಾಹನಗಳು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಂತೆ ಯಾವುದೇ ಶಬ್ದವನ್ನು ಮತ್ತು ಪರಿಸರಕ್ಕೆ ಹಾನಿಕಾರಕ ವಿಷಾನಿಲಗಳನ್ನು ಹೊರಹಾಕುವುದಿಲ್ಲ. ಅಲ್ಲದೆ ಕೇವಲ 1 ಬಾರಿ 5-6 ಗಂಟೆಗಳ ಕಾಲ ಬ್ಯಾಟರಿ ಚಾರ್ಜ್ ಮಾಡುವುದರಿಂದ 70-80 ಕಿಲೋಮೀಟರ್ವರೆಗೆ ಮೈಲೇಜ್ ನೀಡುವ ಈ ವಾಹನಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಘನತ್ಯಾಜ್ಯ ವಸ್ತು ವಿಲೇವಾರಿಗೆ ಉತ್ತಮ ಸಾರಿಗೆಯಾಗಿದೆ. ಇತರೆ ವಾಹನದಂತೆ ಆಂಪ್ಲಿಫೈಯರ್, ಮೈಕ್ ಸಿಸ್ಟಮ್, ಲೈಟ್, ಹಾರ್ನ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ. ಈಗಾಗಲೇ ಹಾರೂಗೇರಿ ಪುರಸಭೆಯಲ್ಲಿ ವಿದ್ಯುತ್ ಚಾಲಿತ 4 ಆಟೋ ರಿಕ್ಷಾಗಳು ಇದ್ದು ಪ್ರತಿದಿನ ಪೌರ ಕಾರ್ಮಿಕರು ಕಸ ಸಂಗ್ರಹಣೆ ಮಾಡಲು ಈ ಆಟೋ ಬಳಕೆ ಮಾಡುತ್ತಾರೆ. ಚಿಕ್ಕ ವಾಹನವಾಗಿದ್ದರಿಂದ ಮಹಿಳೆಯರು, ಚಿಕ್ಕ ಮಕ್ಕಳು ಆದಿಯಾಗಿ ಎಲ್ಲರೂ ಸಹಜವಾಗಿ ಕಸವನ್ನು ಎತ್ತಿ ವಾಹನದಲ್ಲಿ ಹಾಕಬಹುದಾಗಿದೆ. ಅಲ್ಲದೆ ಪಟ್ಟಣದ ಸಣ್ಣ ಸಣ್ಣ ಬೀದಿಗಳಲ್ಲಿ ಸಹ ಈ ಆಟೋ ಓಡಾಡಿ ಕಸ ಸಂಗ್ರಹಣೆ ಮಾಡುತ್ತಿರುವುದು ಪಟ್ಟಣ ಪಂಚಾಯಿತಿಗೆ ಅನುಕೂಲವಾಗಿದೆ. ಡೀಸೆಲ್, ಪೆಟ್ರೋಲ್ ಮೂಲಕ ಓಡಾಡುವ ವಾಹನಗಳಿಂದ ಶಬ್ದ ಮಾಲಿನ್ಯದ ಜೊತೆಗೆ ಪರಿಸರ ಮಾಲಿನ್ಯ ಉಂಟಾಗಿ ಪಟ್ಟಣದಲ್ಲಿ ವಾತಾವರಣ ಕಲುಷಿತಗೊಳ್ಳುವುದನ್ನು ತಡೆಯಲು ಪುರಸಭೆ ಅಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿಗೆ ವಿದ್ಯುತ್ ಚಾಲಿತ ಆಟೋ ರಿಕ್ಷಾ ಬಳಕೆ ಮಾಡಿಕೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಮಾರುತಿ ಕಲ್ಯಾಣ್ಕರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುರಸಭೆ ಆದ ನಂತರ 1.5 ವರ್ಷದಲ್ಲಿ ಬ್ಯಾಟರಿ ಚಾಲಿತ ಒಂದು ರಿಕ್ಷಾಗಳನ್ನ ಉಪಯೋಗ ಮಾಡಿಕೊಂಡು ಪ್ರತಿ ಮನೆಗೆ ಹೋಗಿ ಕಸವನ್ನ ಸಂಗ್ರಹಿಸಿ ವಿಲೇವಾರಿ ಮಾಡೋದ್ರಿಂದ ಈ ರೋಗ ರುಜಿನ ಬರುವಂತ ಒಂದು ಸಂದರ್ಭ ಕಡಿಮೆ ಇರುತ್ತದೆ. ಅದೇ ಅಲ್ಲದೆ ಈ ಬ್ಯಾಟರಿ ಚಾಲಿತ ಒಂದು ರಿಕ್ಷಾಗಳನ್ನು ಬಳಸೋದ್ರಿಂದ ಇಂಧನದ ಉಳಿತಾಯ ಮತ್ತು ಪರಿಸರ ಸ್ನೇಹಿಯಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು, ಪುರಸಭೆಯ ಸದಸ್ಯರು,
ಮತ್ತು ನಾಮನಿರ್ದೇಶಕ ಸದಸ್ಯರು ಮತ್ತು ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಪಾಲ್ಗೊಂಡು ಪರಿಸರ ಸ್ನೇಹಿಯಾದಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪುರಸಭೆಯ ಮುಖ್ಯಾಧಿಕಾರಿಗಳು ಹಿಡ್ಕೊಂಡು ಸರ್ವ ಸದಸ್ಯರು ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ. ಅದು ಅಲ್ಲದೆ ವಿಶೇಷವಾಗಿ ಬ್ಯಾಟ್ರಿ ಸ್ವಯಂ ಚಾಲಿತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರೋದ್ರಿಂದ ಇಂಧನದ ಉಳಿತಾಯ ಮತ್ತು ಪುರಸಭೆಗೆ ಹಣಕಾಸಿನ ಒಂದು ಉಳಿತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಉತ್ತಮವಾದಂತಹ ಕಾರ್ಯಗಳಿದೆ ಅಂತೇಳಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ವಿನೂತನ ಪ್ರಯೋಗದ ಪ್ರಯೋಜನೆಯನ್ನು ಇತರ ಸರಕಾರಿ ಮತ್ತು ಅರೆ ಸರಕಾರಿ ಸಂಘ ಸಂಸ್ಥೆಗಳು ಅಳವಡಿಸಿಕೊಂಡು ಪರಿಸರ ಸಂರಕ್ಷಣೆಯೊಂದಿಗೆ ಹಣದ ಉಳಿತಾಯವನ್ನು ಸಹ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಇಂತಹ ಯೋಜನೆಗಳಿಗೆ ಸೂಕ್ತ ನೀತಿಗಳನ್ನು ರೂಪಿಸಲು ನೀತಿ ನಿರ್ಮಾಣಕಾರರು, ಆಡಳಿತಕಾರರು, ಸಮಾಜ ಚಿಂತಕರು, ತಂತ್ರಜ್ಞರು ಮುಂದಾಗಬೇಕಾಗಿದೆ ಎನ್ನುತ್ತಾರೆ ಪುರಸಭೆ ಸಮುದಾಯ ಅಧಿಕಾರಿ ಮಹಾವೀರ್ ಬೋರಣ್ಣವರು. ಈ ಒಂದು ವಿಶೇಷ ಪ್ರಯೋಗದ ಮೂಲಕ ಆ ಪ್ರದೂಷಣವನ್ನ ಆಗುವಂತ ಒಂದು ವಾತಾವರಣವನ್ನ ತಿಳಿಯಾಗಿಡಿಸುವುದು, ಸ್ವಚ್ಛವಾಗಿಡಿಸುವುದು, ಪರಿಸರ ಮಾಲಿನ್ಯವನ್ನು ತಡೆಯುವುದು ಸಹ ನಾವು ಮಾಡಿದ್ದೇವೆ. ಈ ವಾಹನದ ವಿಶೇಷತೆ ಅಂದ್ರೆ ಇದು ಕೇವಲ ಕಿಲೋಮೀಟರ್ಗೆ 20 ಪೈಸೆ ಮಾತ್ರ, 20 ಪೈಸೆಗಿಂತ ಕಡಿಮೆ ಒಂದು ಖರ್ಚು ಬರ್ತದೆ. ಇದು ಒಂದು ಸಾರಿ ಚಾರ್ಜ್ ಮಾಡಲು ಈ ಡೊಮೆಸ್ಟಿಕ್ ಎಲೆಕ್ಟ್ರಿಸಿಟಿ ತೆಗೆದುಕೊಂಡ್ರೆ 14 ರೂಪಾಯಿ, 4 ಯೂನಿಟ್ಗಳ ಒಂದು ಚಾರ್ಜ್ ಮಾಡಿದ್ರೆ 14 ರೂಪಾಯಿ ಖರ್ಚು ಬರ್ತದೆ. ಇದು 60-80 ಕಿಲೋಮೀಟರ್ ವರೆಗೆ ಈ ಗಾಡಿ ಚಲಿಸ್ತದೆ. ಸರ್ಕಾರದಿಂದ ಮಾನ್ಯತೆ ಹೊಂದಿದಂತ ಈ ವಾಹನಕ್ಕೆ 500 ಕಿಲೋ ವರೆಗೆ ಸಾಮರ್ಥ್ಯ ಇದ್ದು, ರಸ್ತೆಯು ಸರಾಗವಾಗಿದ್ದಲ್ಲಿ 700 ಕಿಲೋ ವರೆಗೆ ಕಸವನ್ನು ನಾವು ತುಂಬಬಹುದು. ನಮ್ಮ ಈ ವಾಹನಗಳು 300-400 ಕಿಲೋ ಕಸವನ್ನು ನಾವು ಇಲ್ಲೇ ತೊಗೋತಾ ಇದ್ದೇವೆ. ಜೊತೆಗೆ ಈ ಎಲೆಕ್ಟ್ರಿಕ್ ರಿಕ್ಷಾ ಇರುವುದರಿಂದ ಇದಕ್ಕೆ ಕೇವಲ 3-4 ತಿಂಗಳಿಗೆ ಒಮ್ಮೆ ಡಿಸ್ಟಿಲ್ ವಾಟರ್ ಮಾತ್ರ ಹಾಕುವುದು ಬರ್ತದೆ. ಅದಕ್ಕೆ ಕೇವಲ 100-120 ರೂಪಾಯಿ ಖರ್ಚು ಬರ್ತದೆ. ಒಂದು ವೇಳೆ ಇದೇ ಬೇರೆ ವಾಹನ ಆಗಿದ್ದಲ್ಲಿ ಅದಕ್ಕೆ 1,000, 2,000, 3,000 ವರೆಗೂ ಸಹ ಒಂದು ಆಯಿಲ್, ಗ್ರೀಸಿಂಗ್ ಅಥವಾ ವಿಶೇಷ ರೀತಿಯ ಖರ್ಚುಗಳು ಬರ್ತವೆ. ಜೊತೆಗೆ ಇಲ್ಲಿ RTO ಖರ್ಚು ಇದಕ್ಕೆ ಬಹಳ ತೀರಾನೇ ಕಡಿಮೆ. ಯಾವ ಬೇರೆ ಗಾಡಿಗಳಿಗೆ, ಒಂದು ಕಸ ಒಯ್ಯುವ ಗಾಡಿಗಳಿಗೆ, ಟಾಟಾ ಎಸ್ ಆಗಲಿ, ಬೇರೆ ಗಾಡಿಗಳಿಗೆ ನಾವು ಹೋಲಿಸಿದಲ್ಲಿ ಈ ಒಂದು RTO ಚಾರ್ಜಸ್ ಸಹ ಇಲ್ಲ ಅನ್ನುವ ಮಟ್ಟಿಗೆ ಅದಾವ. ಜೊತೆಗೆ ಈ ಗಾಡಿಯು ತೀರಾ ಚಿಕ್ಕದು ಇರುವುದರಿಂದ ಮಕ್ಕಳು ಸಹ, ಒಂದು 12 ವರ್ಷದ ಮಗು ಸಹ ಆ ಕಸವನ್ನ, ತಮ್ಮ ಮನೆಯ ಕಸವನ್ನ ಈ ಗಾಡಿಗೆ ಹಾಕಬಹುದು. ಇನ್ನೂ ಹಲವಾರು ವಿಶೇಷತೆಗಳಿಂದ ಕೂಡಿದ್ದು, ಈ ವಾಹನವು ಒಂದು ಸೌಂಡ್ ಸಿಸ್ಟಮ್ ಅಳವಡಿಸಿ ವಿವಿಧ ರೀತಿಯ ಪುರಸಭೆಯ ಇತರೆ ಪ್ರಚಾರಗಳನ್ನು ಸಹ ಮಾಡಬಹುದು. ವಿಶೇಷವಾಗಿ ಸಾರ್ವಜನಿಕರು ತಮ್ಮ ಜಾಹೀರಾತುಗಳನ್ನು ನೀಡಿದಲ್ಲಿ ಅದರಿಂದ ಸಹ ಒಂದು ಆದಾಯದ ಮೂಲ ಸಹ ಪುರಸಭೆಗೆ ಈ ಮೂಲಕ ಬರ್ತದೆ. ಇನ್ನೂ ಹಲವಾರು ವಿಷಯಗಳು ಈ ಒಂದು ಒಳ್ಳೆಯ ಪದ್ಧತಿಯ ಮೂಲಕ ನಾವು ಯಶಸ್ವಿಯಾಗಿ ನಡೆಸುವಂತಹ ವಿದ್ಯುತ್ ಚಾಲಿತ ರಿಕ್ಷಾ ಇದು ಒಂದು ಒಳ್ಳೆಯ ಪ್ರಯೋಗ. ಕೇವಲ ಪುರಸಭೆ ಹಾರುಗಿರಿ ಇದು ಮಾತ್ರ ಆಗದ ಇಂತಹ ಯಶಸ್ವಿ ಪ್ರಯೋಗಗಳ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಪುರಸಭೆಗಳು ಸಹ ತಾವು ಕೇವಲ ಒಂದು ರಿಕ್ಷಾ ತಗೊಂಡು ಬಂದು ಅದನ್ನ ಪ್ರಯೋಗ ಮಾಡಿ ತಾವು ಇದನ್ನು ಸಹ ಒಂದು ಒಳ್ಳೆಯ ಪ್ರಯೋಗ ಮಾಡಿ ತಮ್ಮಲ್ಲಿ ಅನುಷ್ಠಾನಗೊಳಿಸಬೇಕಂತ ಈ ಮೂಲಕ ವಿನಂತಿ ಮಾಡ್ತೇನೆ.